ಸರ್ ನಾನು ಶೃಂಗೇರಿ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಜಿ ಎಚ್ ಪಿ ಎಸ್ ಮಸಿಗೆ ಶಾಲೆಯಿಂದ ಬಂದಿದ್ದೀನಿ ನನ್ನ ಹೆಸರು ವಿದ್ಯಾಧರ ಅಂಥೇಳಿ ಸೈನ್ಸ್ ಆಗಿ ಮಸಿಗೆ ಶಾಲೆಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಈ ಸರಿ ರಾಮನ್ ಕ್ಲಬ್ ಅನ್ನುವಂಥ ಒಂದು ಚಟುವಟಿಕೆಯನ್ನು ನಮ್ಮ ಶೃಂಗೇರಿ ತಾಲೂಕಿನ ಬಿ ಆರ್ ಸಿ ಕೋಆರ್ಡಿನೇಟರ್ ಆದಂಥ ರಾಘವೇಂದ್ರ ಸರ್ ಅವರ ಕಾಂಟ್ಯಾಕ್ಟಿಂದ ನಮ್ಮ ತಾಲೂಕಿನ ಒಂದು ಐದು ಶಾಲೆಗಳಿಗೆ ಈ ಯೋಜನೆ ಬರೋ ಥರ ಆಯಿತು ಅದರಲ್ಲಿ ಐದು ಶಾಲೆಗಳೇ ನಮ್ಮದು ಒಂದು ಶಾಲೆ ಆಗಿತ್ತು ನಾವು ಐದು ಜನ ಶಿಕ್ಷಕರು ಇದನ್ನು ಮಕ್ಕಳಿಗೆ ಐದು ಆರು ಏಳು ಏಳನೇ ತರಗತಿ ಎಲ್ಲ ಮಕ್ಕಳಿಗೂ ಮೆಟೀರಿಯಲ್ನ ಕಳಿಸ್ತೀವಿ ಅಂತ ಹೇಳಿದರು ಒಂದು ತಿಂಗಳು ಬಿಟ್ಬಿಟ್ಟು ನಮಗೊಂದು ಪೋಸ್ಟಲ್ಲಿ ಒಂದು ಬಾಕ್ಸ್ ಬಂತು ಆ ಬಾಕ್ಸ್ನಲ್ಲಿ ಪ್ರತಿ ಮಕ್ಕಳಿಗೂ ಆ್ಯಕ್ಟಿವಿಟಿ ಮಾಡೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಎಲ್ಲದನ್ನು ಪ್ಯಾಕ್ ಮಾಡಿಬಿಟ್ಟು ಕ್ಲಾಸ್ ವೈಸು ಪ್ಯಾಕ್ ಮಾಡಿ ಪ್ರತಿ ಎಕ್ಸ್ಪಿರಿಮೆಂಟ್ ವೈಸು ನಂಬರ್ ವೈಸು ಪ್ಯಾಕ್ ಮಾಡಿ ಅದನ್ನು ಕ್ಲೀನಾಗಿ ಕಳಿಸಿದ್ರು ಅದರಲ್ಲೆಲ್ಲ ಒಂದು ಪೇಜ್ನಲ್ಲಿ ಅದನ್ನು ಹೇಗೆ ತಯಾರು ಮಾಡ್ಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದರು ಅದನ್ನು ನಾವು ಮಕ್ಕಳಿಗೆ ಅದನ್ನೆಲ್ಲ ಆ್ಯಕ್ಟಿವಿಟೀಸನ್ನ ಶಾಲೆನಲ್ಲಿ ಮಾಡಿಸಿದ್ವಿ ಅದ್ರದ್ದು ಫೋಟೋಸು ವೀಡಿಯೋಸು ಅವರು ಅದನ್ನು ಫಾಲೋಅಪ್ ಮಾಡ್ತಾಯಿದ್ರು ಒಂದು ಅದಕ್ಕೊಬ್ಬರು ಇದ್ದರು ಮಂಜು ಕಿರಣ್ ಶೆಟ್ಟಿ ಅಂತ ಅವರಿಗೆ ಥ್ರೂ ನಾವು ರಾಮನ್ ಕ್ಲಬ್ ಅಂತ ಒಂದು ವಾಟ್ಸಪ್ ಗ್ರೂಪಿಗೆ ಎಲ್ಲ ವೀಡಿಯೋಸು ಫೋಟೋಸ್ ಸೆಂಡ್ ಮಾಡ್ತಾಯಿದ್ವಿ ಹಾಗಾಗಿ ಅವರೆಲ್ಲ ನಮಗೆ ಮತ್ತೆ ತುಂಬ ಚೆನ್ನಾಗಿ ಏನೋ ಅದಕ್ಕೆ ಹುರಿದು ಮುಗಿಸ್ತಾಯಿದ್ರು ಫೈನ್ ಇನ್ನೂ ಚೆನ್ನಾಗಿ ಮಾಡಿ ಅಂಥೇಳಿ ಅದ್ರ ಬಗ್ಗೆ ಏನೇ ಕಾಲ್ ಮಾಡಿ ಡೌಟ್ಸ್ ಇದ್ದರೆ ಕಾಲ್ ಮಾಡಿ ಅಂತ ಹೇಳ್ತಾಯಿದ್ರು ಅದು ಗೈಡೆನ್ಸ್ ಕೊಡೋರು ಈ ಥರ ಮಾಡಿಬಿಟ್ಟು ಎಲ್ಲ ಮಾಡಿದ ನಂತರ ಎಲ್ಲ ಆ್ಯಕ್ಟಿವಿಟೀಸು ಮುಗಿಸೋದಕ್ಕೆ ಒಂದು ಡೆಡ್ಲೈನ್ ಕೊಟ್ಟರು ಒಂದು ಐ ತಿಂಕ್ ಫೆಬ್ರವರಿ ಆರನೇ ತಾರೀಖೇನೋ ಅಷ್ಟೊ ಅಷ್ಟರೊಳಗಡೆ ಅಲ್ಲ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ ಏನೋ ಲಾಸ್ಟ್ ಡೇಟ್ ಅಂತ ಮಾಡಿದ್ರು ಫೆಬ್ರವರಿ ಆರರೊಳಗಡೆ ನಮಗೆ ಒಂದು ಮೂರು ಜನರದು ಐದು ಜನರದು ನಿಮ್ಮ ಸ್ಕೂಲ್ ಲೆವೆಲಲ್ಲಿ ಬೆಸ್ಟ್ ಪರ್ಫಾರ್ಮರ್ ಇದ್ದಾರೆ ಅವ್ರದ್ದು ವೀಡಿಯೋಸನ್ನು ಮಾಡಿ ಸೆಂಡ್ ಮಾಡಿ ಅಂತ ಹೇಳಿದರು ಆಮೇಲೆ ನಾವು ಒಂದು ವೀಡಿಯೋ ಸೆಂಡ್ ಮಾಡಿದ್ವಿ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಸ್ವಲ್ಪ ಪ್ರಾಬ್ಲಮ್ ಆಯಿತು ಮತ್ತೆ ತ್ರೀ ಡೇಸ್ ಎಕ್ಸ್ಟೆಂಡ್ ಮಾಡಿ ಒಂಬತ್ತನೇ ತಾರೀಕು ಕೊಟ್ಟಾಗ ನಾವು ಮೂರು ಮಕ್ಳದ್ದು ವೀಡಿಯೋ ಸೆಂಡ್ ಮಾಡಿದ್ವಿ ಆಮೇಲೆ ನಾವು ಅಲ್ಲಿಗೆ ಮುಗಿತು ಅಂತ ಅಂದ್ಕೊಂಡಿದ್ವಿ ಬಟ್ ಆಫ್ಟರ್ ಒನ್ ನೈನ್ ಡೇಸ್ ಟೆನ್ ಡೇಸಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿದ್ರು ಅದು ಅದೇ ಗ್ರೂಪಿಗೆ ಅದನ್ನು ಬಂದಾಗ ನಾವು ಶಾಕ್ ಆಗಿಬಿಟ್ಟೆ ನಮ್ಮ ಸ್ಕೂಲಿಂದ ಮೂರು ಮಕ್ಕಳದು ಏನೇ ಆ್ಯಕ್ಟಿವಿಟೀಸ್ ಹಾಕಿದ್ವಿ ನಮ್ಮ ಮೂರೂ ಮಕ್ಕಳು ಕೂಡ ಸೆಲೆಕ್ಟ್ ಆಗಿದ್ರು ಆಮೇಲೆ ಅವರು ನಮಗೆ ಕಾಲ್ ಮಾಡಿ ನಮಗೆ ಕಂಗ್ರ್ಯಾಟ್ಸ್ ಹೇಳಿದ್ರು ಆಮೇಲೆ ಹೇಳಿದ್ರು ಶೃಂಗೇರಿ ತಾಲೂಕಿನಲ್ಲಿ ನಿಮಗೆ ಇಪ್ಪತ್ತ್ನಾಲ್ಕು ಮಕ್ಕಳು ವೀಡಿಯೋಸ್ ಕಳಿಸಿದ್ರು ಅದರಲ್ಲಿ ಓನ್ಲಿ ತ್ರೀ ಸ್ಟೂಡೆಂಟ್ಸ್ ಔಟ್ ಆಫ್ ಟ್ವೆಂಟಿ ಫೋರ್ ಚಿಲ್ಡ್ರನ್ ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗಿದ್ದಾರೆ ನಿಮ್ಮ ಮಕ್ಕಳು ಅಂತ ಹೇಳಿದ್ರು ಭಾಳ ಖುಷಿ ಆಯಿತು ನಮಗೆ ಅಲ್ಲಿ ನಮ್ಗೆ ಏನಾಗಿತ್ತು ಅಂದರೆ ನಮಗೆ ತರಬೇತಿ ಕೊಡೋಕ್ಕೆ ಬಂದಂಥ ಫಸ್ಟು ಒನ್ ಡೇ ಟ್ರೈನಿಂಗ್ ಕೊಟ್ಟಿದ್ರು ಅದಕ್ಕೆ ಬಂದಂಥ ರಿಸೋರ್ಸ್ ಪರ್ಸನ್ನು ತುಂಬ ಚೆನ್ನಾಗಿ ನಮಗೊಂದು ಅದರದ್ದು ಮಾಡಲ್ ಕೊಟ್ಬಿಟ್ಟು ಕ್ರಿಯೇಟಿವ್ ಥಿಂಕಿಂಗಿನ ಸೈಂಟಿಫಿಕ್ ಥಿಂಕಿಂಗನ್ನು ಹೇಗೆ ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾಸ್ ಕೊಟ್ಟಿದ್ರು ಅದನ್ನು ನಾನು ಚೆನ್ನಾಗಿ ಗ್ರಾಸ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ರೆ ಒಂದು ಮೆಟೀರಿಯಲ್ ರೆಡಿ ಮಾಡಿದ್ರೆ ಅದು ಆಯಿತು ಅಂತ ಅಷ್ಟಕ್ಕೆ ಸಮಯ ಬಿಡೋದಲ್ಲ ಮಕ್ಕಳು ಮನಸ್ಸಲ್ಲಿ ಅದರಲ್ಲಿರೋ ವೇರಿಯೇಬಲ್ಸ್ಗಳನ್ನು ಚೇಂಜ್ ಮಾಡಿದ್ರೆ ಅದರದ್ದು ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡೋಕ್ಕಾಗುತ್ತಾ ಯಾವ್ಯಾವ ವೇರಿಯೇಬಲ್ ಚೇಂಜ್ ಮಾಡಿದ್ರೆ ಅಥವಾ ಅದರ ಸೈಜ್ ಇರ್ಬೋದು ಲೆಂತ್ ಇರ್ಬೋದು ಮೆಟೀರಿಯಲ್ ಇರ್ಬೋದು ಈ ಬದಲಾಯಿಸಿದಾಗ ಬದಲಾಯಿಸಿ ನಾನು ನೋಡ್ತೀನಿ ಅಂತ ಕ್ರಿಯೇಟಿವ್ ಥಿಂಕ್ ಮಾಡಬೇಕು ರಿಸಲ್ಟು ಫೈಲಾಗುತ್ತಾ ಮತ್ತು ಕ್ಲಿಕ್ ಆಗುತ್ತಾ ಅಂತ ಮಕ್ಕಳು ಅದನ್ನು ತರ್ಕ ಮಾಡಬೇಕು ಆ ರೀತಿಯಲ್ಲಿ ಅವುಗಳ ಬಗ್ಗೆ ಮಕ್ಕಳತ್ರ ಅದನ್ನ ಡೆವಲಪ್ ಮಾಡಬೇಕು ಅಂತ ಅವರು ಮೇಯ್ನ್ ಇಂಟೆನ್ಷನ್ ಆಗಿತ್ತು ನಾನು ಕೂಡ ಅದೇ ರೀತಿ ಥಿಂಕ್ ಮಾಡಿ ಮಕ್ಕಳಿಗೆ ಅದೇ ಗೈಡ್ ಮಾಡಿದೆ ಸೊ ಆ್ಯಸ್ ಎ ರಿಸಲ್ಟ್ ನಾನು ಸಿಂಪಲಾಗಿ ಒಂದು ತ್ರೀ ಫೋರ್ ಮಿನಿಟ್ಸು ವಿಡಿಯೋ ಸೆಂಡ್ ಮಾಡಿದ್ರಲ್ಲಿ ಅದು ಇನ್ಕ್ಲೂಡ್ ಆಗಿತ್ತು ಆ ಪಾಯಿಂಟ್ ಆ್ಯಕ್ಚುಲಿ ಇನ್ಕ್ಲೂಡ್ ಆಗಿತ್ತು ನಾನು ಸೆಲೆಕ್ಟ್ ಆದಮೇಲೆ ಮತ್ತೆ ವೀಡಿಯೋ ಖುಷಿ ಆಯಿತು ನಾವು ಥಿಂಕ್ ಮಾಡಿರೋದು ಮಕ್ಕಳಿಗೆ ಗೈಡ್ ಮಾಡಿರೋದು ಕರೆಕ್ಟ್ ರೂಟಲ್ಲಿತ್ತು ಇತ್ತು ಕ್ರಿಯೇಟಿವ್ ಇತ್ತು ಅನ್ನೋ ಕಾರಣಕ್ಕೆ ತುಂಬ ಆಬ್ಜೆಕ್ಟಿವ್ ತುಂಬ ವಸ್ತುನಿಷ್ಠವಾಗಿ ಸೆಲೆಕ್ಷನ್ ಆಗಿತ್ತು ಅನ್ನೋದು ಭಾಳ ಖುಷಿ ಕೊಡ್ತು ಹಾಗಾಗಿ ಮಕ್ಕಳು ತುಂಬ ಹಳ್ಳಿ ಮಕ್ಕಳು ಕನ್ನಡ ಮೀಡಿಯಮಲ್ಲಿ ಹೋದ ಮಕ್ಕಳು ಇವರಿಗೆ ಇಂಥ ಒಂದು ಅವಕಾಶ ಸಿಕ್ಕಿರೋದು ನನಗಂತೂ ತುಂಬ ಖುಷಿಯಾಗಿದೆ ನಮ್ಮ ಸ್ಕೂಲು ಹೆಡ್ ಮಾಸ್ಟ್ರು ನಮ್ಮ ಮುಖ್ಯೋಪಾಧ್ಯಾಯರು ರಾಜೇಶ್ ಸರ್ ಅಂತ ತುಂಬ ಕೋಪ್ರೇಟ್ ಮಾಡಿ ಇವತ್ತವ್ರು ಬರಲೇಬೇಕು ಅಂತ ಇಷ್ಟಪಟ್ಟಿದ್ದರು ಆಡಿಟಿಂದ ಬರೋಕ್ಕಾಗಿಲ್ಲ ಅವರಿಗೆ ಹಾಗಾಗಿ ನಮ್ಮ ಮಕ್ಕಳಿಗೆ ಹಳ್ಳಿ ಮಕ್ಕಳಿಗೆ ಒಂದು ಒಳ್ಳೆಯ ಉಪಯೋಗ ಆಯಿತು ಸರ್ಕಾರಿ ಶಾಲೆ ಮಕ್ಕಳಿಗೆ ಹಳ್ಳಿಲಿರೋ ಮಕ್ಕಳಿಗೆ ಮತ್ತೊಂದು ನೋ ಕಾಸ್ಟ್ ನಮಗೆ ಒಂದು ರೂಪಾಯಿ ಇದರಲ್ಲಿ ಫೀಸ್ ತೊಗೊಂಡಿಲ್ಲ ಒಂದು ರೂಪಾಯಿ ನಮಗೆ ಸ್ಕೂಲಿಂದಾಗಲಿ ನಮ್ಮಿಂದ ಖರ್ಚು ಮಾಡಿಸಿಲ್ಲ ಅಷ್ಟು ಮೆಟೀರಿಯಲ್ ಬಾಕ್ಸನ್ನು ಸೆಂಡ್ ಮಾಡಿದರೆ ಬ್ಯೂಟಿಫುಲ್ಲು ಏನು ಪ್ರಾಜೆಕ್ಟ್ಸ್ ಅಲ್ಲ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ಒಳ್ಳೆ ನಾಲೆಡ್ಜ್ ಸಿಕ್ತು ಮಕ್ಕಳಿಗೆ ಸೈನ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಬಂತು ಹಾಗಾಗಿ ಇದೊಂದು ಒಳ್ಳೆ ಅಪರ್ಚುನಿಟಿ ಇದು ಏನು ಆರ್ ಆರ್ ಐಗೆ ವಿಸಿಟ್ ಮಾಡಿದ್ದು ಮೋಸ್ಟ್ಲಿ ನಮ್ಮ ಲೈಫಲ್ಲಿ ಇಲ್ಲಿ ಬರ್ತಾನೆ ಇರಲಿಲ್ಲ ಈ ಮಕ್ಳು ಪರ್ಫಾರ್ಮೆನ್ಸಿಂದ ನಾವು ಬರೋಂಗಾಯ್ತು ಸೊ ನಮಗೊಂದು ಸೈನ್ಸ್ ಟೀಚರಾಗಿ ನಮಗೂ ಭಾಳ ಹೆಮ್ಮೆ ಮಕ್ಕಳಿಗೆ ಕಲಿಸೋದಕ್ಕೂ ಖುಷಿ ಆಯಿತು ಆಮೇಲೆ ಇವತ್ತು ಪರ್ಫಾಮೆನ್ಸು ಇಲ್ಲಿ ಬಂದು ತುಂಬ ಖುಷಿಯಾಗಿದೆ ತುಂಬ ಫೈನ್ ಪ್ರಾಜೆಕ್ಟ್ ಸರ್ ಇದನ್ನು ಎಲ್ಲ ಶಾಲೆಗಳಿಗೂ ಕೊಟ್ಟರೆ ಸರ್ಕಾರಿ ಎಲ್ಲ ಶಾಲೆಗಳಿಗೆ ಕೊಟ್ಟರೆ ಮಕ್ಕಳಂತೂ ತುಂಬ ಇದರಲ್ಲಿ ಕ್ರಿಯೇಟಿವ್ ಥಿಂಕಿಂಗು ಡೆವಲಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಸರ್ ತುಂಬ ಚೆನ್ನಾಗಿತ್ತು ಒಳ್ಳೆಯ ಕಾರ್ಯಕ್ರಮ ನೆಕ್ಸ್ಟ್ ಇಯರು ನಾವು ಮತ್ತೆ ಇದನ್ನು ನಮ್ಮ ಶಾಲೆ ಸೇರಿಸ್ಕೊಳ್ಳಿ ಅಂತ ನಾನು ಕೇಳ್ತೀನಿ ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್